ವೆಲ್ಕಮ್ ಟು ಎ ಟು ತ್ರೀ ರಿಯಲ್ ಎಸ್ಟೇಟ್ಸ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಬಿಡದಿ ಆದಮೇಲೆ ಇರೋ ಮಾಯಕನಹಳ್ಳಿ ಹತ್ರ ಒಂದು 1 ಎಕರೆ 29 ಗುಂಟೆ ಮಾವಿನ ತೋಟ ಇದೆ, ನೋಡ್ಕೊಂಬರೋಣ. ಆ್ಯಕ್ಚುಲಿ ಇದು ಟಾರೋಡ್ ಅಟ್ಯಾಚ್ ಪ್ರಾಪರ್ಟಿ. ಫ್ರಂಟ್ ಫುಟ್ಗೆ ಒಂದು 120-130 ಅಡಿ ಬರುತ್ತೆ, ಡೆಪ್ತ್ ಒಂದು 600-700 ಅಡಿ ಬರುತ್ತೆ. ಟೋಟಲ್ 1 ಎಕರೆ 29 ಗುಂಟೆ ಮಾವಿನ ತೋಟ ಇದು. ಒಂದು 60-70 ಮಾವಿನ ಗಿಡಗಳಿದೆ. ಪ್ರಾಪರ್ಟಿ ಬಂದು ವೆಸ್ಟ್ ಫೇಸು, ವೆಸ್ಟ್ ಸೈಡ್ ರೋಡ್ ಇರೋ ಪ್ರಾಪರ್ಟಿ. ಆ್ಯಕ್ಚುಲಿ ಇದು ಪಕ್ಕದಲ್ಲಿ ಇದೇ ಥರ ಒಂದು ಮಾವಿನ ತೋಟ ಇದೆ, ಅವರು ಆ್ಯಕ್ಚುಲಿ ಫಾರ್ಮ್ ಹೌಸ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಈ ತೋಟದಲ್ಲಿ 60-70 ಮಾವಿನ ಗಿಡಗಳಿದೆ. ರೆಡ್ ಸಾಯ್ಲು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಆಸ್ ಪರ್ ದಿ ವಾಸ್ತು 100% ವಾಸ್ತು ಇದೆ, ರೆಕ್ಟ್ಯಾಂಗಲ್ ಶೇಪ್ ಪ್ರಾಪರ್ಟಿ. ಟೋಟಲ್ ಕೆಂಗೇರಿಂದ ಒಂದು 28 ಕಿಲೋಮೀಟ್ರ್ ಇದೆ ಈ ತೋಟಕ್ಕೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಜಸ್ಟ್ 3.5 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ. ಮತ್ತು ಈ ತೋಟದಲ್ಲಿ ಒಂದು ಬೋರ್ ಇದೆ, ಟೋಟಲ್ ಲ್ಯಾಂಡ್ ಹ್ಯಾಂಡಲ್ಲಿ ಬರುತ್ತೆ ಬೋರು. ಆ್ಯಕ್ಚುಲಿ ಎಲ್ಲ ಮರದಲ್ಲೂ ಮಾವಿನಕಾಯಿ ಬಿಟ್ಟಿದೆ. ನಾನು ನೋಡಿರೋ ಮಾವಿನ ತೋಟಗಳೆಲ್ಲ ಈ ತೋಟದಲ್ಲೇ ತುಂಬ ಚೆನ್ನಾಗಿ ಮಾವಿನಕಾಯಿ ಬಿಟ್ಟಿರೋದು, ಯಾಕೆಂದರೆ ನೀರಾವರಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನೋಡಿ, ಇದೇ ಬೋರು, ಒಂದು ಟಿ ಸಿ ಕೂಡ ಇದೆ, ಒಂದು ಟಿ ಸಿ, ಒಂದು ಬೋರ್ವೆಲ್ ಇದೆ, ಮತ್ತು ಒಂದು ಲೇಬರ್ ಶೆಡ್ ಕೂಡ ಇದೆ. ಅದೊಂದು ಸ್ವಲ್ಪ ಚಿಕ್ಕದಾಗಿದೆ, ಲಾಸ್ಟಲ್ಲಿ ತೋರಿಸ್ತೀನಿ. ಯಾರಾದರೂ ಫಾರ್ಮ್ ಹೌಸ್ ಕಟ್ಕೊಳ್ಳೋರಿಗೆ ತುಂಬ ಸೂಟಬಲ್ ಜಾಗ. ಕೆಂಗೇರಿಯಿಂದ ಒಂದು 1/2 ಅವರ್ ಜರ್ನಿ ಮ್ಯಾಕ್ಸಿಮಮ್, 28 ಕಿಲೋಮೀಟರ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಟಾರೋಡ್ ಪಾಯಿಂಟ್ ಇದೆ, ಏನು ತೊಂದರೆ ಇಲ್ಲ, ಟಾರೋಡ್ ಅಟ್ಯಾಚ್ ಪ್ರಾಪರ್ಟಿ. ಮತ್ತು ಏನಪ್ಪ ಅಂದರೆ ಈ ಲ್ಯಾಂಡ್ಗೆ ಅವರು ಕೋಟ್ ಮಾಡ್ತಾರೋ ಪ್ರೈಸ್ ಬಂದು ಟೋಟಲ್ 69 ಕುಂಟಾಸಿಂದ 1.60 ಕೋಟಿ ಕೋಟಿಂಗ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಸಿಗುತ್ತೆ ಈ ಪ್ರಾಪರ್ಟಿಗೆ. ಓಕೆ ಫ್ರೆಂಡ್ಸ್, ಈಗ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ಈ ಪ್ರಾಪರ್ಟಿ ಬಗ್ಗೆ ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ಈಗ ನಮ್ಮ ವೀಡಿಯೋಸ್ನ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.